Congrats, ma'am. Thank you. Congrats, sir. Madhva fix aitante? Thank you. Congrats, sir. Congrats, ma'am. Thank you. Nice friend. Thank you, both of you. ಮೊದಲು ನಿಮ್ಮಿಬ್ರನ್ನ ನೋಡಿ ಸೂಪರ್ ಪೇರ್ ಅಂತ ಅನ್ಕೊಂಡಿದ್ವಿ, ಇವಾಗ ಅದೇ ನಿಜ ಆಯ್ತು. ಹ್ಯಾಪಿ ಟು ಹಿಯರ್ ದಿಸ್. ಯೋ ವೆರಿ ಲಕ್ಕಿ ಮ್ಯಾಮ್, ಅಗಸ್ತ್ಯ ಸರ್ ಅಂತ ಹುಡುಗ ಸಿಕ್ಕಿದ್ದಾರೆ. ಓ ಇಸ್ ಇಟ್? ಬಟ್ ನನಗಂತ ಅಗಸ್ತ್ಯ ಲಕ್ಕಿ, ಯಾಕಂದ್ರೆ ನಾನು ಅವ್ರಿಗೆ ಸಿಕ್ಕಿದ್ದೀನಲ್ಲ. ಅಗಸ್ತ್ಯ ಸರ್ನ ಮದ್ವೆ ಆಗ್ಬೇಕು ಅಂತ ಅದ್ ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ? ಅದ್ರಲ್ಲಿ ನಮ್ಮಲ್ಲಿ ಕೆಲವೊಬ್ರು ತಾವಿರೋ ನೆಲನ ಮರ್ತು ಆಕಾಶದಲ್ಲಿರೋ ನಕ್ಷತ್ರ ಬೇಕು ಅಂತ ಕನ್ಸ್ ಕಾಣ್ತಿದ್ರು. ಎಸ್ ಮ್ಯಾಮ್, ಇವಾಗ ನೀವು ಕೊಟ್ಟಿರೋ ಇಟ್ಗೆ ಅವ್ರ ಕನ್ಸೆಲ್ಲ ಪೀಸ್ ಪೀಸ್ ಆಗಿರುತ್ತೆ. ಪಾಪ ಸ್ಟಾರ್ ಸಿಗೋದಕ್ಕೆ ಸ್ಟಾರ್ ಇಮೇಜ್ ಇರ್ಬೇಕು. ಕೈ ಚಾಚದವ್ರಿಗೆಲ್ಲ ಸ್ಟಾರ್ ಅಷ್ಟು ಈಸಿಯಾಗಿ ಸಿಕ್ಕಿದ್ರೆ ಆ ಸ್ಟಾರ್ಗೆ ಏನ್ ವ್ಯಾಲ್ಯೂ ಇರುತ್ತೆ? ಆದಿ ಬೀದಿ ಓಡಾಡೋರ್ಗೆಲ್ಲ ಉಪ್ಪರ್ಗೆ ಮೇಲೆ ಕೂತು ಅಧಿಕಾರ ನಡ್ಸಕ್ ಆಗಲ್ಲ. ಸರಿಯಾಗಿ ಹೇಳಿದ್ರಿ, ನೀವ್ ಹೇಳದ್ನ ಕೇಳಿ ತಿರುಕನ ಕನಸು ಅಂತ ಕತೆ ನೆನಪಾಗ್ತದೆ. ಓಕೆ ಟೀಚರ್, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ವಿ ಆರ್ ಗೆಟಿಂಗ್ ಲೇಟ್, ವಿಲ್ ಲೀವ್. ಅಗಸ್ತ್ಯ, ಹೊರಡೋಣ ವಾ. ಸಿಂಚನ, ಇಷ್ಟು ದಿನ ಯಾರ್ದೋ ಒಬ್ರು ಮುಖದಲ್ಲಿ ಎಂತ ಗ್ಲೋ ಬಂದಿತ್ತು ಅಲ್ವಾ? ಸೂರ್ಯನ್ಗಿಂತ ಬ್ರೈಟ್ ಆಗಿತ್ತು. ಆದ್ರೆ ಇವಾಗ ನೋಡಿ, ಫ್ಯೂಸ್ ಆಗಿರೋ ಬಲ್ಬ್ ತರ ಆಗಿದೆ. ಎಸ್ ಆಶಿಕ, ರಿಚ್ ಆಗಿರೋ ಹುಡುಗ ಸಿಗೋದಾದ್ರೆ ಬರೀ ಮುಖ ಯಾಕೆ, ಫುಲ್ ಮೈಂಡೇ ಬ್ರೈಟ್ ಆಗಿರೋದು. ಆದ್ರೆ ಇವಾಗ ಯಾರೋ ಯಾಮರ್ಸ್ಬಿಟ್ಟಿದ್ದಾರೆ. ಪಾಪ. ಯಾರಿಗೆ ಹೇಳ್ತಿದ್ದಾರೆ ಟೀಚರ್ ನೀವು? ಅಯ್ಯೋ, ನಾವ್ ಯಾರಿಗೆ ಹೇಳ್ತಿದ್ದೀವಿ ಕಾವೇರಿ ಟೀಚರ್? ಸುಮ್ನೆ ಹಾಗೆ ಜನರಲ್ ಆಗಿ ಮಾತಾಡ್ತಿದೀವಿ. ನೋಡಿ, ಏನಾದ್ರೂ ಹೇಳೋದಿದ್ರೆ ನೇರವಾಗಿ ಹೇಳಿ. ಈ ತರ ವ್ಯಂಗ್ಯ ಮಾಡೋದು, ಆಡ್ಕೊಳ್ಳೋದೆಲ್ಲ ಮಾಡಿದ್ರೆ ಅದು ನಿಮ್ಗೆ ಶೋಭೆ ಅಲ್ಲ. ಮಕ್ಳಿಗೆ ನಯ ವಿನಯ ಸಂಸ್ಕೃತಿ ಕಲ್ಸ್ಕೊಡೋ ಶಿಕ್ಷಕರು ನಾವು. ಆ ವೃತ್ತಿ ಮಾಡಕ್ ಬಂದಿರೋದು. ಅದನ್ನ ಸರಿಯಾಗಿ ಮಾಡಿದ್ರೆ ನಿಮ್ಗೆ ಒಳ್ಳೇದು. ನೀವ್ ಹೀಗೆಲ್ಲ ನಡ್ಕೊಂಡ್ರೆ ಮಕ್ಳು ಅದನ್ನ ಕಲಿತಾರೆ. ಹಲೋ, ಏನ್ ಸುಮ್ನೆ ಇದೀವಿ ಅಂತ ಮಾತಾಡ್ತಾನೆ ಇದೆಯಲ್ಲ. ಸುಮ್ನೆ ಇರ್ಬೇಡಿ, ಹೋಗಿ ಪಾಠ ಮಾಡಿ ಮಕ್ಳಿಗೆ ಅಂತ ಹೇಳ್ತಾ ಇರೋದು. ಪ್ಲೀಸ್ ಟೇಕ್ ಯುವರ್ ಸೀಟ್ ಫ್ರಮ್ ದ ಯಾ ಶೋರ್. ಅಗಸ್ತ್ಯ, ಮನೆಗೆ ಹೋಗಿದ ತಕ್ಷಣ ಅತ್ತೆಗೆ ಹೇಳಿ ದೃಷ್ಟಿ ತಗಿಸ್ಕೋಬೇಕು. ವಾಟ್? ದೃಷ್ಟಿನ? ಯಾಕೆ? ಯಾಕೆ ಅಂದ್ರೆ ನೀವ್ ಕೇಳಿಸ್ಕೊಂಡ್ರಲ್ವಾ ಅವರೆಲ್ಲ ನಮ್ ಪೇರ್ನ ಎಷ್ಟು ಹೊಗಳುತ್ತಿದ್ರು ಅಂತ. ಆಬ್ವಿಯಸ್ಲಿ ನಮ್ಮಿಬ್ರಿಗೆ ದೃಷ್ಟಿ ಆಗಿರುತ್ತೆ. ಸರ್ಪ್ರೈಸಿಂಗ್, ಇದನ್ನೆಲ್ಲ ನಂಬ್ತೀರಾ ನೀವು? ನಾವಿಬ್ರು ಯಾವಾಗ್ಲೂ ಹೀಗೆ ಒಟ್ಟಿಗೆ ಇರ್ಬೇಕಲ್ವಾ ಅಗಸ್ತ್ಯ, ಸೊ ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ನಂಬ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಅಗಸ್ತ್ಯ, ಅಗಸ್ತ್ಯ, ತುಂಬಾ ಜನ ಹುಡುಗರಿಗೆ ನಮ್ಮ ಕ್ರಶ್ ಇತ್ತಂತ, ತುಂಬಾ ಜನ ನಮ್ಮನ್ನ ಲೈಕ್ ಮಾಡ್ತಿದ್ರು ಅಂತ. ಆಬ್ವಿಯಸ್ಲಿ ಲೈಕ್ ಮಾಡಿರ್ಲೇಬೇಕಲ್ವಾ, ನಮ್ಮಂತ ಹುಡುಗ ಯಾರಿಗೆ ಇಷ್ಟ ಆಗಲ್ಲ ಹೇಳಿ. ಅದ್ರಲ್ಲೂ ಇಷ್ಟ್ ರಿಚ್, ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್, ವೆಲ್ ಸೆಟಲ್ಡ್ ಹುಡುಗ ಅಂದ್ರೆ ಕ್ಯೂ ನಿಲ್ಲಬೇಕಲ್ವಾ? ಕಮ್ ಆನ್ ವೃಂದ, ನಮ್ ಟೀಚರ್ಸ್ ಏನೋ ತಮಾಷೆಗೆ ಹೇಳಿದ್ರೆ ಅದನ್ನ ನೀವು ಸೀರಿಯಸ್ ಆಗಿ ತಗೊಂಡಿದ್ರಲ್ಲ. ಅವ್ರೇನ್ ಸುಮ್ ಸುಮ್ನೆ ಹೇಳ್ತಾರಾ? ಎನಿವೇಸ್, ಲಿವ್ ಇಟ್. ನಿಮ್ಗೆ ಯಾರ ಮೇಲಾದ್ರೂ ಕ್ರಶ್ ಆಗತ್ತಾ? ನೋ ವೃಂದ, ಅವರೆಲ್ಲ ನಮ್ ಸ್ಟಾಫ್ ಅಲ್ವಾ, ನನಗೆ ಅವ್ರ ಮೇಲೆಲ್ಲ ಬೇರೆ ಫೀಲಿಂಗ್ಸ್ ಯಾವತ್ತೂ ಬಂದೇ ಇಲ್ಲ. ಸ್ಕೂಲಲ್ಲಿ ಅಷ್ಟೇ ಅಲ್ಲ ಅಗಸ್ತ್ಯ, ಹೊರಗಡೆ ಎಲ್ಲಾದ್ರೂ ನಮ್ಮ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಯಾರ ಮೇಲಾದ್ರೂ ಕ್ರಶ್ ಆಗತ್ತಾ? ಆತರ ಯೋಚನೆ ಎಲ್ಲ ನನಗೆ ಬಂದೇ ಇಲ್ಲ ವೃಂದ. ಯಾಕೆ ಬಂದಿಲ್ಲ? ಈಗ ನೋಡಿ,
ನಾನು ನಮ್ಮನ್ನ ಫಸ್ಟ್ ಟೈಮ್ ಏರ್ಪೋರ್ಟ್ ಅಲ್ಲಿ ನೋಡಿದಾಗ ನನ್ನ ಮನಸ್ಸಲ್ಲಿ ಏನೋ ಸ್ಪೆಷಲ್ ಫೀಲಿಂಗ್ ಬಂತು. ಹಾರ್ಟ್ ಅಲ್ಲಿ ಏನೋ ಒಂದು ಸ್ಪಾರ್ಕ್ ಆಗಿತ್ತು. ಬಂದಲ್ಲ ಒನ್ ಟೈಮ್ ನಿಮಗೂ ಹಾಗಾಗಿರುತ್ತೆ. ನೀವು ಸರಿಯಾಗಿ ಅಬ್ಸರ್ವ್ ಮಾಡಿರಲ್ಲ, ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನೋ, ಹಾಗೆಲ್ಲ ಯಾವತ್ತೂ ನಂಗಾಗಿ. ಒಳ್ಳೆದಾಯ್ತು. ಹಾಗಿದ್ರೆ ನಾನೇ ಫಸ್ಟ್. ಆದ್ರೆ ಈಗ ತುಂಬಾ ಹೆಣ್ಮಕ್ಳು ಕಣ್ಣು ಮೇಲಿದೆ ಅಂತ ಗೊತ್ತಾಯ್ತಲ್ಲ. ಸೊ ಡೈಲಿ ನಿಮ್ಮನ್ನ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಡೈಲಿ ನಿಮ್ ಜೊತೆ ಬರಬೇಕು, ನಮ್ಮನ್ನ ಕಾಪಾಡ್ಕೋಬೇಕಲ್ವಾ? ಥ್ಯಾಂಕ್ ಯು ಆಲ್. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅಗಸ್ತ್ಯ. ಆ ದೇವರು ನಿಮಗೆ ಯಶಸ್ಸು, ಆರೋಗ್ಯ, ಆಯಸ್ಸು ಎಲ್ಲಾನು ಕೊಟ್ಟು ಕಾಪಾಡ್ಲಿ. ಧನ್ಯವಾದ. ನೀವೆಷ್ಟು ಚೆನ್ನಾಗಿ ವಿಶ್ ಮಾಡಿದ್ರಿ. ನೀನು ಕನ್ನಡದಲ್ಲಿ ಧನ್ಯವಾದ ಹೇಳಿದ್ದು ನಂಗೆ ತುಂಬಾ ಖುಷಿ ಆಯಿತು ಅಗಸ್ತ್ಯ. ಸರಿ, ಎಲ್ಲ ಕಾಯ್ತಿದ್ದಾರೆ, ಕೇಕ್ ಕಟ್ ಮಾಡು. ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೇ ಮಗು. ನಗುತ್ತಾ ನಗುತ್ತಾ ಹೀಗೆ ನಗ್ನಗ್ತಾ ಖುಷಿಯಾಗಿರು ಪುಟ್ಟ. ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ, ಉಲ್ಲಾಸದ ಶುಭರಿನಗೆ ಸಂತೋಷವೇ ಉಡುಗೊರೆಯೋ. ಕಾವೇರಿ, ನೀವು ನಂಗೆ ಗಿಫ್ಟೇ ಕೊಟ್ಟಿಲ್ಲ. ಅಯ್ಯೋ ಹೌದಲ್ಲ ಪುಟ್ಟ, ಏನ್ ಮಾಡ್ಲಿ. ಹಾ, ಇವ್ರು ಯಾರು ಕೊಡದೇ ಇರೋ ಗಿಫ್ಟ್ ಕೊಡ್ಲ ನಾನು ನಿನ್ಗೆ? ಸಿಹಿ ಮುತ್ತು ನನ್ ಕಡೆಯಿಂದ ನಿಂಗೆ ಇದೇ ಉಡುಗೊರೆ. ಆದ್ರೆ ನಂಗೆ ಇದು ಖುಷಿ ಆಯ್ತು, ನೀವು ತುಂಬಾ ಕಂಜೂಸು ಮ್ಯಾಮ್, ನಂಗೆ ಗಿಫ್ಟೇ ಬೇಕು. ಕ್ಷಮಿಸು ಅಗಸ್ತ್ಯ, ನಿನ್ ಹುಟ್ಟಿದ ಹಬ್ಬ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಾಳೆ ಏನಾದ್ರೂ ತಂದ್ಕೊಡ್ತೀನಿ, ಸರಿನಾ? ಹಾಗಾದ್ರೆ ನಂಗೋಸ್ಕರ ಆಡಾಡಿ ಮ್ಯಾಮ್. ಅಗಸ್ತ್ಯ, ಈಗ ಪಾಠ ಮಾಡೋ ಸಮಯ ಕಣು. ಇವಾಗ ಹಾಡೇನಾದ್ರು ಹೇಳಿದ್ರೆ ಯಾರಾದ್ರು ನೋಡಿದ್ರು ಅನ್ಕೋ. ನಾನು ಬಯಸ್ಕೊಳ್ಳೋದಲ್ರೆ, ನೀವೆಲ್ಲರೂ ಬಯಸ್ಕೋತೀರಾ? ಇಲ್ಲ ಮ್ಯಾಮ್, ನೀವು ಇವಾಗ ಆಡ್ಲೇಬೇಕು ಪ್ಲೀಸ್ ಮ್ಯಾಮ್.